ಹಾವೇರಿಯಲ್ಲಿ ನಡೀತಾ ಇರುವ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂರನೇ ದಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಆಗುತ್ತೆ ಅಕ್ಷರ ಜಾತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾವಿರಾರು ಜನ ಭೇಟಿ ಕೊಡ್ತಿದ್ದಾರೆ ಅಕ್ಷರ ಜಾತ್ರೆಯ ಕೊನೆಯ ದಿನ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಿದ್ದಾರೆ ಶಿವರಾಮ್ ಹೆಬ್ಬಾರ್ ಬಿ ಸಿ ಪಾಟೀಲ್ ಸೇರಿದಂತೆ ಹಲವು ಪ್ರಮುಖ ಸಚಿವರುಗಳು ಕೂಡ ಭಾಗಿಯಾಗಲಿದ್ದಾರೆ ಕೆಲ ಹೊತ್ತಿನಲ್ಲೇ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬೀಳಿದೆ ಸಮಾರೋಪ ಸಮಾರಂಭದ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀರಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅದರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮಾರೋಪ ಸಮ್ಮೇಳನದಲ್ಲಿ ಈಗಾಗಲೇ ಕೂಡಿಕೊಂಡಿದ್ದಾರೆ ಒಳಲು ಗ್ರಾಮದ ಶಿಕ್ಷಕ ಜಗ್ಗಿನವರ ಒಂದು ಇದು ಮಾದರಿಯಾಗಿರುವಂಥದ್ದು ಈ ಒಂದು ರಥವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ನೋಡ್ಬೋದು ಇಲ್ಲಿ ಎಲ್ಲ ಕಲಿಯ ಕರ್ನಾಟಕದ ಪರಂಪರೆಯನ್ನು ಈ ರಥದಲ್ಲಿ ತೋರಿಸಿರುವಂಥದ್ದು ಜ್ಞಾನಪೀಠ ಪುರಸ್ಕಾರ ಆಗಿರ್ಬೋದು ವಚನಕಾರರಾಗಿರ್ಬೋದು ಹಾಗೇ ಭಕ್ತರು ಆಮೇಲೆ ಏನು ವಚನಕಾರರಾಗಿರ್ಬೋದು ದಾಶ ಸಂತ ಶರಣರಾಗಿರ್ಬೋದು ಅವರ ಒಂದು ವಿಶೇಷ ರಥವನ್ನು ಮಾಡ್ಕೊಂಡು ಬಂದಿದ್ದಾರೆ ಏನು ಬಳ್ಳಾರಿ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ಏನು ಖರ್ಚು ಮಾಡಿದೆ ಅವರ ಅಡುಗೆ ಮನೆಯಿಂದಲೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಹೂವಿನಡಿಲ ತಾಲೂಕಿನ ಏನು ಒಳಲು ಗ್ರಾಮದ ಶಿಕ್ಷಕ ಜಗ್ಗಿನವರ ಒಂದು ಇದು ಮಾದರಿಯಾಗಿರುವಂಥದ್ದು ಈ ಒಂದು ರಥವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ನೋಡ್ಬೋದು ಇಲ್ಲಿ ಎಲ್ಲ ಕಲಿಯ ಕರ್ನಾಟಕದ ಪರಂಪರೆಯನ್ನು ಈ ರಥದಲ್ಲಿ ತೋರಿಸಿರುವಂಥದ್ದು ಜ್ಞಾನಪೀಠ ಪುರಸ್ಕೃತರಾಗಿರ್ಬೋದು ವಚನಕಾರರಾಗಿರ್ಬೋದು ಹಾಗೆ ಭಕ್ತರು ಆಮೇಲೆ ಏನು ವಚನಕಾರರಾಗಿರ್ಬೋದು ದಾಸ ಶರಣರಾಗಿರ್ಬೋದು ಅವರ ಒಂದು ವಿಶೇಷ ರಥವನ್ನು ಮಾಡ್ಕೊಂಡು ಬಂದಿದ್ದಾರೆ ಏನು ಬಳ್ಳಾರಿ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ಹೂವಿನಡಿಲ ತಾಲೂಕಿನ ಏನು ಒಳಲು ಗ್ರಾಮದ ಶಿಕ್ಷಕ ಎಂಬತ್ತೇಳನೇ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವತ್ತು ತೀರ್ಮಾನ ಆಗಿದೆ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಸಿ ಕೆ ರವಿಕುಮಾರ್ ಚಮಲಾಪುರ ಹೇಳಿಕೆ ನೀಡಿದ್ದಾರೆ ಡಾಕ್ಟರ್ ಮಹೇಶ್ ಜೋಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಂಡ್ಯ ಜಿಲ್ಲೆ ಘೋಷಣೆಯಾಗಿದೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮನಬಳಗಾರ್ ಅವರ ಮಾರ್ಗದರ್ಶನದಲ್ಲಿ ಮಂಡ್ಯದಲ್ಲಿ ಮಾಡ್ತೀವಿ ಅಂತ ಹಾವೇರಿಯಲ್ಲಿ ಅದ್ದೂರಿಯಾಗಿ ಸಮ್ಮೇಳನ ಮಾಡಿದ್ದಾರೆ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಕಸಾಪ ಅಧ್ಯಕ್ಷರು ಧನ್ಯವಾದ ತಿಳಿಸಿದ್ದಾರೆ ಈ ಕುರಿತು ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಬಾರ್ಕಿ ಮಂಡ್ಯ ಜಿಲ್ಲಾಧ್ಯಕ್ಷ ಕೆ ಸಿ ರವಿಕುಮಾರ್ ಅವರ ಜೊತೆ ಚಿಚ್ಚಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ನಿರ್ಧಾರ ಆಗುತ್ತೆ ಕನ್ನಡ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಇವತ್ತು ಮುಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಿರ್ಧಾರ ಆಗುತ್ತೆ ಅನ್ನೋ ಒಂದು ಸಭೆ ಕೂಡ ನಡೀತು ಅಲ್ಲಿ ಇದೀಗ ಚರ್ಚೆಗೆ ಎಲ್ಲ ತೀರ್ಮಾನಗಳ ನಂತರ ಬಂದಿದ್ದು ಮಂಡ್ಯ ಜಿಲ್ಲೆ ಆಯ್ಕೆ ಆಗಿರುವಂಥದ್ದು ನನ್ನ ಜೊತೆ ಇದೀಗ ಮಂಡ್ಯ ಜಿಲ್ಲೆಯ ಕಸಾಪ ಅಧ್ಯಕ್ಷರಿದ್ದಾರೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ ಸರ್ ಇವತ್ತು ಸರ್ ಇವತ್ತು ನಿಮ್ಮ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನ ಆಯ್ಕೆ ಆಗಿರುವಂಥದ್ದು ಮುಂದಿನ ಬಾರಿದ್ದು ಯಾವ ರೀತಿ ಖುಷಿ ಆಗ್ತದೆ ಏನು ಹೇಳಿ ಸರ್ ಬಹುದಿನಗಳ ಒಂದು ನಿರೀಕ್ಷೆ ಆಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಬೇಕು ಅಂತೇಳಿ ಕಳೆದ ಬಾರಿಯೂ ಕೂಡ ಐದು ವರ್ಷ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೇ ತರಬೇಕು ಅಂತ ಹೋರಾಟವನ್ನು ಮಾಡಿದ್ದೆ ಆದರೆ ಅವಾಗ ಸಾಧ್ಯವಾಗಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಹೊಸ್ದಾಗಿ ಎರಡನೇ ಬಾರಿಗೆ ಆಯ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಜನಗಳಿಗೆ ಒಂದು ಚುನಾವಣಾ ಸಂದರ್ಭದಲ್ಲಿ ನಾನು ಮಾತು ಕೊಟ್ಟಿದ್ದೆ ನನ್ನನ್ನು ಆಯ್ಕೆ ಮಾಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತಂದೆ ತರ್ತೀನಿ ಅಂತೇಳಿ ಆ ಒಂದು ಧನ್ಯತೆ ಇವತ್ತು ಕಾಡ್ತಾ ಇದೆ ಅವರು ಆಯ್ಕೆ ಮಾಡಿದ್ರು ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಕಾರ್ಯಕಾರಿ ಮಂಡಳಿ ನನ್ನ ಕೋರಿಕೆಯನ್ನು ಮನಸ್ಸಿ ಇವತ್ತು ನಮ್ಮ ನಾಡೋಜ ಡಾಕ್ಟರ್ ಮಹೇಶ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆದಂಥ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ಆತಿಥ್ಯವನ್ನು ವಹಿಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ನಮ್ಮ ಸ್ವಾಮೀಜಿಯವರಂಥ ನಿರ್ಮಲಾನಂದ ಮಹಾಸ್ವಾಮೀಜಿಗಳನ್ನು ಹಾಗೆ ಕನ್ನಡಪರ ಸಂಘಟನೆಗಳನ್ನು ಜಿಲ್ಲಾಡಳಿತವನ್ನು ಒಟ್ಟಾರೆಯಾಗಿ ಎಲ್ಲರ ಸಂಪರ್ಕವನ್ನು ಮಾಡಿ ಅವರ ಮರ ಸಲಹೆ ಮಾರ್ಗದರ್ಶನವನ್ನು ತಗೊಳ್ಕೊಂಡು ಅವರ ಕೋ ಅವರ ಸಹಕಾರವನ್ನು ಕೋರ್ತಾ ಅತ್ಯಂತ ಯಶಸ್ವಿ ಸಮ್ಮೇಳನವನ್ನು ನಮ್ಮ ನಾಡೋಜ ಮಹೇಶ್ ಒಂದು ಸಲಹೆ ಅವರ ಮಾರ್ಗದರ್ಶನ ಸೂಚನೆಗಳನ್ನು ಪಡೆದುಕೊಂಡು ಇದೊಂದು ಅಭೂತಪೂರ್ವ ಸಮ್ಮೇಳನವಾಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ವಿಶೇಷವಾಗಿ ಉಮ್ಮಸ್ತಿಂದ ಇದ್ದಾರೆ ಆ ಪದಾಧಿಕಾರಿಗಳ ಸಹಕಾರದಿಂದ ಮಂಡ್ಯದಲ್ಲಿ ಅತ್ಯಂತ ಅದ್ಭುತವಾಗಿ ಸಮ್ಮೇಳನ ಮಾಡ್ತೀನಿ ನನಗಂತೂ ಅತ್ಯಂತ ಖುಷಿಯಾಗ್ತಾಯಿದೆ ಸರ್ ತುಂಬ ಯಾವ ರೀತಿ ಚರ್ಚೆ ಆಯ್ತು ಸರ್ ಯಾವೆಲ್ಲ ಜಿಲ್ಲೆಗಳು ಮುಂದೆ ಬಂದಿದ್ರು ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀನಿ ಸರ್ ಈಗ ಸುಮಾರು ಒಂಬತ್ತು ಜಿಲ್ಲೆಗಳು ಆಕಾಂಕ್ಷಿತರಾಗಿದ್ದರು ಚಿಕ್ಕಮಗಳೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮಂಡ್ಯ ಮಂಡ್ಯ ಜಿಲ್ಲೆ ಹಾಗೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಇಷ್ಟು ಜಿಲ್ಲೆಗಳು ಆಕಾಂಕ್ಷಿತರಾಗಿದ್ದರು ಸರ್ ಚುನಾವಣೆ ಮತದಾನ ಆಯಿತು ಮತದಾನ ಪ್ರಕ್ರಿಯೆಯಲ್ಲಿ ಮಂಡ್ಯ ಜಿಲ್ಲೆಗೆ ಅತ್ಯಂತ ಹೆಚ್ಚು ಬಹುಮತಗಳನ್ನು ಕೊಟ್ಟು ಮಂಡ್ಯ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಸರ್ ಅದು ನನಗೆ ಸಂತಸದ ವಿಚಾರ ಎಲ್ರಿಗೂ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತೀರಾ ಅಥವಾ ಆ ನಂತರದ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಸೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವರ ಸಲಹೆಯನ್ನು ಪಡ್ಕೊಂಡು ಮಂಡ್ಯಕ್ಕೆ ಅವರನ್ನು ಆಹ್ವಾನಿಸಿ ಅಲ್ಲಿಯ ಪ್ರಮುಖರನ್ನ ನಮ್ಮ ಮುಖ್ಯವಾಗಿ ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರನ್ನು ಸಂಪರ್ಕ ಮಾಡ್ತೀವಿ ಅವರ ಸಲಹೆಯ ಸೂಚನೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಮಂಡ್ಯದಲ್ಲೇ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನ ಮಾಡ್ತೀವಿ ಸರ್ ದಿನಾಂಕ ಏನಾದರೂ ನಿಗದಿ ಮಾಡಿದ್ರೆ ನಮ್ಮ ರಾಜ್ಯಾಧ್ಯಕ್ಷರ ದಿನಾಂಕ ಕಾರ್ಯಕಾರಿ ದಿನಾಂಕ ನಿಧಿ ಮಾಡುತ್ತೆ ಸರ್ ಅದು ಹಾಗಾಗಿ ಇದಿಷ್ಟು ಏನು ಮಂಡ್ಯ ಜಿಲ್ಲೆಯ ಕಸಪ್ಪ ಅಧ್ಯಕ್ಷರ ಮಾತಾಗಿರುವಂತದ್ದು ಕ್ಯಾಮ್ರಾಮನ್ ಸುಧೀರ್ ಜೊತೆ ವೀರೇಶ್ ಬಾರ್ಕಿ ಪೋರ್ ಟಿವಿ ಹಾವೇರಿ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ